ಐದನೇ ಬಾರಿಗೆ ಸಹೋದರರ ಸವಾಲ್ ಒಂದೇ ದಿನ ನಾಮಪತ್ರ ಸಲ್ಲಿಸಿ ಬಲ ಪ್ರದರ್ಶನ ಅಣ್ಣ ಸಮಾನ ಪ್ರತಿಷ್ಠೆಯಲ್ಲಿ ಏನು ಮಾಡುತ್ತೆ ಜೆಡಿಎಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಸೊರಬ ವಿಧಾನಸಭಾ ಕ್ಷೇತ್ರ ಶಾಸಕ ಕುಮಾರ್ ಬಂಗಾರಪ್ಪ ಹಾಗೆ ಪ್ರಬಲ ಎದುರಾಳಿ ಮಧು ಬಂಗಾರಪ್ಪ ಕಾಂಗ್ರೆಸ್ನಿಂದ ಇಬ್ಬರು ಕೂಡ ಇಲ್ಲಿವರೆಗೂ ಮುಖಾಮುಖಿ ನಾಲ್ಕು ಬಾರಿ ಚುನಾವಣೆಯಲ್ಲಿ ಕುಮಾರ್ ಬಂಗಾರಪ್ಪ ಎರಡು ಬಾರಿ ಗೆದ್ರೆ ಮಧು ಬಂಗಾರಪ್ಪ ಸಲ ಗೆದ್ದವರು ಇನ್ನೊಂದು ಚುನಾವಣೆಯಲ್ಲಿ ಜನ ಇಬ್ರು ಸೋಲ್ಸ ಹಾಕ್ಬಿಟ್ಟವ್ರು ಇಬ್ರು ಬೇಡ ಅಂತ ಈ ಬಾರಿ ಏನಾಗುತ್ತೆ ನಾನು ಕೂಡ ಕ್ಷೇತ್ರಕ್ಕೆ ಹೋದಾಗ ಒಂದಷ್ಟು ವಿರೋಧಿಯಲ್ಲಿ ಇಬ್ಬರ ವಿರುದ್ಧ ಕೂಡ ಇತ್ತು ಇದೀಗ ಇಬ್ಬರು ಕೂಡ ಒಂದೇ ದಿನ ನಾಮಪತ್ರವನ್ನು ಸಲ್ಲಿಸಿ ಬಲ ಪ್ರದರ್ಶನವನ್ನು ಮಾಡಿದ್ದಾರೆ ಅವಕಾಶ ಕೊಡಿ ಅಂತ ಈ ಮಧ್ಯೆ ಬಾಸೂರು ಚಂದ್ರೇಗೌಡ ಜೆಡಿಎಸ್ ಒಂದಷ್ಟು ಇಂಪ್ಯಾಕ್ಟ್ ಬಂಗಾರಪ್ಪ ವಿರುದ್ಧ ಚುನಾವಣೆ ಇಂಡಿಪೆಂಡೆಂಟ್ ನಿಂತು ಒಂದ್ ಅವರು ಅದಾದ ನಂತರ ಕಾರಣಕ್ಕೆ ವ್ಯತ್ಯಾಸಗಳಾಗತ್ತೆ ಡಿಸ್ ಟಿಕೆಟ್ ಅವ್ರ ಪ್ರಭಾವಿ ಗೊತ್ತಿಲ್ಲ ಆಲಪ್ಪ ಈ ಮಧು ಮತ್ತೆ ಕುಮಾರ್ ಇಬ್ಬರು ಸೋಲ್ಸಿ ಆಲಪ್ಪ ಬಿಜೆಪಿ ಗೆದ್ದಿದ್ರು ಹೌದು ಹಾಗಾಗಿ ಸೊರಬದಲ್ಲಿ ಮೂರನೇವರ್ಗ ಜಾಗ ಇದೆ ಆದ್ರೆ ಅವರು ತಾಕತ್ತಗಿರಾಗಿರ್ಬೇಕು ಹೀಗಾಗಿ ಬಂಗಾರಪ್ಪ ವಿರುದ್ಧ ಸ್ಪರ್ಧೆ ಮಾಡಿದಂತ ಗೌಡ್ರಿ ಈಗ ಇಲ್ಲಿ ಹೌದು ಜೆಡಿಎಸ್ ನ ಕ್ಯಾಂಡಿಡೇಟ್ ಆಗ್ತಾವ್ರೆ ಆಮೇಲೆ ಜೆಡಿಎಸ್ ಓಟ್ ಇದೆ ಅಲ್ಲಿ ಹ್ಮ್ ಯಾಕೆಂದ್ರೆ ಮಧು ಬಂಗಾರಪ್ಪನ್ ಗೆಲ್ಸಿದ್ರು ಜೆಡಿಎಸ್ ಗೆಲ್ಸಿದ್ರು ನಾನು ಆಗ್ಲೇ ಹೇಳಿದಂತೆ ಈಗಾಗ್ಲೇ ಇವ್ರಿಬ್ಬರ ಏನೋ ಬಂಗಾರಪ್ಪ ಅವ್ರನ್ನ ಎದುರಾಕಂಡ್ ರಾಜಕಾರಣ ಮಾಡದಂತ ಈಗ ಜೆಡಿಎಸ್ ಕ್ಯಾಂಡಿಡೇಟ್ ಹೌದು ಯಾರು ಇವ್ರಿಬ್ರು ಸಾಕು ಅಂದವರು ಅವ್ರ ಕಡೆ ಹೋಗ್ತಾರೆ ಜೊತೆಗೆ ಅವ್ರದ್ದು ಒಂದಷ್ಟು ಹೌದು ಇದೆ ಪ್ರಾಬಲ್ಯ ಇದೆ ಇಲ್ಲ ಅಂತೇನಿಲ್ಲ ಏನ್ ಬೇಕಾದ ಆಗ್ಬಹುದು ಆದ್ರೆ ಮಧು ಮತ್ತೆ ಕುಮಾರ್ ಇಬ್ಬರ ನಡುವಿನ ಹಬ್ಬರದ ನಡುವೆ ಚಂದ್ರೇಗೌಡ್ರ ಯಾವ ರೀತಿ ಇತರ ಸಮುದಾಯವನ್ನ ಬೇರೆ ಬಹಳಷ್ಟ ಓಟ್ಸ್ ಇದೆ ಅಲ್ಲಿ ಅವ್ರೆಲ್ರೂ ಏನಾರ ಒಟ್ಟಾಗಿ ನಿರ್ಧಾರ ಮಾಡಿದ್ರೆ ಏನ್ ಬೇಕಾದ ಆಗತ್ತೆ ಸದ್ಯಕ್ಕೆ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವಿನ ಹಣ ಹಣಿ ಜೆ ಡಿ ಎಸ್ ಉಳಿದ ಇನ್ನು ಉಳಿದಿರ್ತಕ್ಕಂತ ಏನು ಒಂದ್ ಇಪ್ಪತ್ತು ದಿನದಲ್ಲಿ ಏನ್ ಜಾದೂ ಮಾಡ್ತಾರೆ ನೋಡ್ಬೇಕಷ್ಟೇ ಇನ್ನು ಕೆಲವೇ ದಿನಗಳಿದ್ದು ಯಾವ ರೀತಿ ಟೇಕ್ ಆಫ್ ಆಗುತ್ತೆ ಜೆಡಿಎಸ್ ಡಿ ಅನ್ನೋದ್ರ ಮೇಲೆ ಸೊರಬದ ಹೌದು ಜೆಡಿಎಸ್ ಹೆಚ್ಚು ಮತಗಳನ್ನ ಪಡೆದ್ರೆ ಅದು ಕಾಂಗ್ರೆಸ್ ಕೊಡ್ತಾ ಹೌದು ಕಾಂಗ್ರೆಸ್ ಕೊಡ್ತಾ ಮಧು ಬಂಗಾರಪ್ಪ ಅವರ ಆದಿ ಏನ್ ಈಸಿ ಆಗಿಲ್ಲ ಹೌದು ಮಧು ಬಂಗಾರಪ್ಪ ಸೋತ್ ಮೇಲೆ ಕ್ಷೇತ್ರದಲ್ಲೇ ಉಳ್ಕೊಂಡು ಕೆಲಸ ಮಾಡಿದ್ರೆ ಇವತ್ತು ಸರ್ಕಸ್ ಮಾಡೋ ಅವಶ್ಯಕತೆ ಇರಲಿಲ್ಲ ಕರೆಕ್ಟ್ ಸೋತ್ ಮೇಲೆ ನಾಪತ್ತೆ ಆದಲ್ಲ ಮಧು ಬಂಗಾರಪ್ಪ ಅದೇ ದೊಡ್ಡ ಸಮಸ್ಯೆ ಇರೋದು ಅವ್ರಿಗೆ ಮಧು ಬಂಗಾರಪ್ಪಗೆ ಈ ಶಾರದಾಪುರಿಯ ನಾಯಕ ಗ್ರಾಮಾಂತರದಲ್ಲಿ ಸೋತ್ರ ಜನಗಳ ಜೊತೆ ಇದ್ರು ಅವರು ಹಾಗಾಗಿ ಅಲ್ಲಿ ಅವ್ರದ್ದು ಟೈಟ್ ಫೈಟ್ ನಡೀತಾ ಇದೆ ಬಟ್ ಮಧು ಬಂಗಾರಪ್ಪ ಅಂದಲ್ಲ ಎಲ್ಲಿರ್ತಾರೆ ಯು ಎಸ್ ಇಲ್ಲ ಅನ್ನೋದು ಹುಡುಕಂಗಾಗಿದೆ ಅದು ಕುಮಾರ್ ಲಾಭ ಇರೋದಿಲ್ಲ ನಿಜ ಯಾರ ಅಧಿಕಾರಿಗಳಿಗೆ ಕುಮಾರ್ ಬಂಗಾರಪ್ಪ ಎಗರಾಡ್ತಿರೋದು ಬೈದಾಡ್ತಿರೋದು ಅಧಿಕಾರಿಗಳಿಗೆ ಹೌದು ಒಂದಷ್ಟು ಪಾರ್ಟಿ ಅವ್ರ ವಿರೋಧ ಮಾಡ್ಕೊಂಡಿರ್ ಇಲ್ಲ ಅಂತಲ್ಲ ಸೊ ಹಾಗಾಗಿ ಹಂಗೆ ಎಲ್ಲೋದ್ರೂ ಕುಮಾರ್ ಕೈಗೆ ಸಿಗ್ತಾರ ಇರಪ್ಪ ಅನ್ನೋದೊಂದು ಲೆಕ್ಕಾಚಾರವೂ ಇದೆ ನಿಜ ಮಧು ಬಂಗಾರಪ್ಪ ಕೈಗೆ ಸಿಗಲ್ಲ ಅನ್ನೋ ಒಂದು ಆರೋಪ ಇದೆ ಆದ್ರೆ ಕಳೆದ ಒಂದು ವರ್ಷದಿಂದ ಕ್ಷೇತ್ರದಲ್ಲಿ ಇದಾರೆ ಬಟ್ ಮುಂದೆ ಅನ್ನೋದ್ರ ಬಗ್ಗೆ ಜನಕ್ಕೆ ಪ್ರಶ್ನೆ ಇದೆ ಆಗಿದೆಯಲ್ಲ ಆಗಿದೆ ಆಗಿದೆ ಈ ಚಂದ್ರೇಗೌಡರು ಜೆಡಿಎಸ್ ಕ್ಯಾಂಡಿಡೇಟ್ ಎಷ್ಟು ಮತಗಳನ್ನ ಪಡಿತಾರೆ ಅಷ್ಟು ಕಾಂಗ್ರೆಸ್ ಮತ ಕುಸಿಯುತ್ತೆ ಅದು ನೋಡ್ಬೇಕು ಎಸ್ ವೀಕ್ಷಕರೇ ಸೊರಬ ಸಂಗ್ರಾಮದಲ್ಲಿ ಯಾರಾಗಬೇಕು ಶಾಸಕರು ನೀವು ಆ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೇಕು ಯಾರು ಸಿಎಂ ಆಗ್ಬೇಕು ಅಂತ ತಿಳಿಸಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ಮದೊಂದು ಮನವಿ ಇರುತ್ತೆ ಯೋಗ್ಯರನ್ನು ಆಯ್ಕೆ ಮಾಡಿ ಯಾರು ಶಾಸಕರಾಗಿ ಕೆಲಸ ಮಾಡ್ತಾರೆ ಶೋಕಿ ಮಾಡಲ್ಲ ಸೇವೆ ಮಾಡ್ತಾರೆ ಅವ್ರನ್ನ ಆಯ್ಕೆ ಮಾಡಿ ಅಯೋಗ್ಯರಿಗೆ ಒಟ್ ಹಾಕ್ಬೇಡಿ ಜಾತಿ ಧರ್ಮ ಪಕ್ಷ ನೋಡಬೇಡಿ ಯಾರು ಎಮ್ ಎಲ್ ಎ ಆಗ್ಲಿಕ್ಕೆ ಯೋಗ್ಯತೆ ಇದೆ ಅವ್ರನ್ನ ಆಯ್ಕೆ ಮಾಡಿ ಮತದಾನ ಮಾಡಿ ಮತ ಮಾರಾಟ ಮಾಡ್ಕೋಬೇಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ